ಈಗ ರಾಜ್ಯದಲ್ಲಿ ಏನಾಗಿದೆ, ಈ ವರ್ಷನೂ ಕೂಡ ಟಿಪ್ಪು ವರ್ಸಸ್ ಡೆವಲಪ್ಮೆಂಟ್, ಟಿಪ್ಪು ವರ್ಸಸ್ ಕಾಂಗ್ರೆಸ್, ಬಿಜೆಪಿ ಲೀಡರ್ಸ್ ಬರೀ ಟಿಪ್ಪು ಕಾಂಗ್ರೆಸ್, ಟಿಪ್ಪು ಸಿದ್ದರಾಮಯ್ಯ. ಏನ ಬಿಜೆಪಿ ಅಜೆಂಡಾ, ಏನು ಯಾವ ಇದ್ರ ಮೇಲೆ ಬಿಜೆಪಿ ಎಲೆಕ್ಷನ್ ಮಾಡ್ತಿದೆ? ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ 9 ವರ್ಷಗಳಲ್ಲಿ ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ದಾಪುಗಾಲನ್ನು ಇಟ್ಟಿದೆ. ಯಾವುದೇ ಇಲಾಖೆಯಲ್ಲಿ ನೀವು ತಗೊಂಡ್ರೂ ಕೂಡ ಸಾವಿರಾರು ಕೋಟಿ ಪ್ರತಿಯೊಂದು ರಾಜ್ಯಕ್ಕೆ, ನಾವು ಒಂದೂ ಸೀಟನ್ನು ಗೆಲ್ಲದಂಥ ಕೇರಳ ರಾಜ್ಯ, ತಮಿಳುನಾಡು ಅಥವಾ ಬೇರೆ ರಾಜ್ಯಗಳಿಗೆ ಕೂಡ ಅಭಿವೃದ್ಧಿ ಕೆಲಸಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅಲ್ಲಿ ಹೈವೇಗಳಾಗ್ತಾ ಇದೆ, ಅಲ್ಲಿ ಸಡಕ್ ಯೋಜನೆ ಆಗ್ತಾ ಇದೆ, ಆಯುಷ್ಮಾನ್ ಕಾರ್ಡ್ ಹೋಗಿದೆ, ನೀರು ಹೋಗಿದೆ, ಜಲಜೀವನ ಮಿಷನಲ್ಲಿ ಮನೆ ಮನೆಗಳಿಗೆ ನೀರು ಕೊಡುವಂಥದ್ದು ಇವತ್ತು ಆಗ್ತಾ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದಿದೆ ಯಾವ ರಾಜ್ಯದಲ್ಲಿ ಅನ್ನೋದು ಮುಖ್ಯ ಅಲ್ಲ, ಅಭಿವೃದ್ಧಿ ಆಗಬೇಕು ದೇಶದ್ದು ಅನ್ನುವಂಥದ್ದು ಪ್ರಧಾನಿಯ ಚಿಂತನೆ. ಅದೇ ಆಧಾರದಲ್ಲಿ ಕರ್ನಾಟಕದಲ್ಲಿ ಇವತ್ತು ಸರ್ಕಾರವನ್ನು ನಾವು ನಡೆಸ್ತಾ ಇದ್ದೀವಿ. ನಮ್ಮ ರಾಜ್ಯಕ್ಕೆ ಕೂಡ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಿದೆ. ಅದು ಬೇರೆ ಬೇರೆ ಇಲಾಖೆಗಳ ಮೂಲಕ, ಇವತ್ತು ನಂದೇ ಕೃಷಿ ಇಲಾಖೆ ಕೇಂದ್ರ ದುಡ್ಡು ಕೊಡುತ್ತೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥವರು ರಾಜ್ಯದವರು. ಅದಕ್ಕಾಗಿ ಅಭಿವೃದ್ಧಿಯ ಆಧಾರದಲ್ಲಿ ನಾವು ಚುನಾವಣೆಯನ್ನು ಮಾಡಲಿಕ್ಕಿದ್ದೀವಿ.